ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೇವಿಡ್ ಮಿಗಾಡ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಗೋಲ್ಡ್ ರೇಟ್ ಏನಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ಗೋಲ್ಡ್ ರೇಟ್ ಬಂದು 22 ಕ್ಯಾರೆಟ್ 22 ಕ್ಯಾರೆಟ್ ಗೋಲ್ಡ್ ಪ್ರೈಸ್ ಕರ್ನಾಟಕದಲ್ಲಿ 1 ಗ್ರಾಮಿಗೆ 6,615 ರೂಪಾಯಿ ಇದೆ. ಅಂದರೆ ಅರೌಂಡ್ 50, 55, 25, 20 ರುಪೀಸ್ ಈ ರೀತಿ ಡೈಲಿ ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಇವತ್ತು ಕಡಿಮೆ ಆಗಿದೆ ಕೂಡ. ಇವತ್ತಿನ ಗೋಲ್ಡ್ ರೇಟ್ ನೀವು ನೋಡೋದಾದರೆ 22 ಕ್ಯಾರೆಟ್ ಗೋಲ್ಡ್ ಪ್ರೈಸ್ ಹೇಳ್ತಾ ಇರೋದು 6,615 ರೂಪಾಯಿ. ಯಾರಾದರೂ ಬೈ ಮಾಡಬೇಕು ಅಂತ ಹೇಳಿದ್ರೆ ಹೋಗಿ ಬೈ ಮಾಡಿ. ಓಕೆ, ಡಿಸೈನ್ಸ್ಗಳ ವಿಷಯಕ್ಕೆ ಬರೋದಾದರೆ ಇವತ್ತಿನ ಕಲೆಕ್ಷನ್ ತುಂಬಾ ಲೇಟೆಸ್ಟ್ ಟ್ರೆಂಡಿ ಡಿಸೈನ್ಸ್ ಅಂತಲೇ ಹೇಳ್ಬೋದು. ಓಕೆ, ಡಿಸೈನ್ಸ್ಗಳನ್ನ ನೋಡ್ತಾ ಹೋಗೋಣ. ಬ್ಲ್ಯಾಕ್ ಬಿಟ್ಸ್ ಕಾಂಬಿನೇಷನಲ್ಲಿ ಇರುವಂಥದ್ದು ಒಂದು ಲಾಂಗ್ ಹಾರ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ ಡಿಸೈನ್ ಅಂತಲೇ ಹೇಳ್ಬೋದು. ಪೆಂಡೆಂಟ್ ಕೂಡ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾ ಇದೆ. ಗಣೇಶ ಪೆಂಡೆಂಟ್ ಬಂದಿದೆ ಬ್ಲ್ಯಾಕ್ ಬಿಟ್ಸ್ ಕಾಂಬಿನೇಷನಲ್ಲಿ ಇರುವಂಥದ್ದು. ಕೇವಲ 12 ಗ್ರಾಮಲ್ಲಿ ಅವೈಲೇಬಲ್ ಇರುವಂತಹ ಲಾಂಗ್ ಹಾರ ಅಂತಲೇ ಹೇಳ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ. ನಿಮಗೆ ಬಿಟ್ಸ್ ಬೇರೆ ಬೇಕು, ಬೇರೆ ಕಲರ್ ಬೇಕು ಅಂತ ಹೇಳಿ ಕೂಡ ನೀವು ಮಾಡಿಸ್ಕೋಬೋದು. ನೆಕ್ಸ್ಟ್ ಸ್ವಲ್ಪ 21 ಗ್ರಾಮ್ಸಲ್ಲಿ ಇರುವಂಥ ತೋರಿಸ್ತಾ ಇದ್ದೀನಿ ನೋಡಿ. ಆದಷ್ಟು ಅಲ್ಟ್ರಾ ಲೈಟ್ ವೈಟ್ ಗ್ರಾಮ್ಸಿಂದನೇ ಇವತ್ತಿನ ಈ ಕಲೆಕ್ಷನ್ಸ್ಗಳನ್ನ, ಲಾಂಗ್ ಹಾರಗಳನ್ನ ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಇದು ಅಷ್ಟೇ, ಕೇವಲ 21 ಗ್ರಾಮ್, 700 ಮಿಲಿಯಲ್ಲಿ ಇರುವಂಥದ್ದು. ತುಂಬಾ ಚೆನ್ನಾಗಿದೆ ಡಿಸೈನ್. ಆದಷ್ಟು ನಿಮಗೆ 20 ಗ್ರಾಮ್ಗಳಲ್ಲಿ ಲಾಂಗ್ ಹಾರ ಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ತಪ್ಪದೆ ಮಿಸ್ ಮಾಡಿದೆ ನೋಡಿ. ಇದು ಗುಂಡಿನ ಸರ ಅಂತಲೇ ಹೇಳ್ಬೋದು. ಕೇವಲ 19.5 ಗ್ರಾಮ್ಸಲ್ಲಿ ಅವೈಲೇಬಲ್ ಇದೆ. ಪೆಂಡೆಂಟ್ ಕೂಡ ತುಂಬಾ ಸಿಂಪಲ್ ಆಗಿದೆ. ಒಂದು ಲೇಯರ್ ಗುಂಡು ಅಟ್ಯಾಚ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಇದೇ ಯಾವುದೇ ರೀತಿಯ ಸ್ಟೋನ್ ಕಾಂಬಿನೇಷನ್ ಇಲ್ಲ, ಕಂಪ್ಲೀಟ್ ಆಗಿ ಬಂದು ಗೋಲ್ಡಲ್ಲಿ ಇರುವಂಥದ್ದು. ಕೆಳಗಡೆ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಗೋಲ್ಡ್ ಬಾಲ್ಸ್ ಹಾಕಿದ್ದಾರೆ. ನಿಮಗೆ ಅಲ್ಲಿ ಗೋಲ್ಡ್ ಬಾಲ್ಸ್ ಬೇಡ, ಗೋಲ್ಡ್ ಗುಂಡು ಬೇಡ ಅಂತ ಹೇಳಿದರೆ ಪರ್ಲ್, ರೂಬಿ, ಎಮರಾಲ್ಡ್ ಈ ರೀತಿಯ ಅಥವಾ ಬೇರೆ ರೀತಿಯ ಬಿಟ್ಸ್ನ ಸಹ ನೀವು ಹಾಕಿಸ್ಕೋಬೋದು. ನೆಕ್ಸ್ಟ್ ಸ್ವಲ್ಪ ಗ್ರ್ಯಾಂಡ್ ಆಗಿರುವಂಥದ್ದು, ಆದಷ್ಟು ಲೈಟ್ ವೈಟ್ ಗ್ರಾಮ್ಸಲ್ಲಿ ಇವತ್ತಿನ ಕಲೆಕ್ಷನ್ಸ್ ಅಂತ ಹೇಳೋದಾದರೆ ಇದು ಬಂದು 34 ಗ್ರಾಮ್ಸಲ್ಲಿ ಇರುವಂಥದ್ದು. ಕೆಳಗಡೆ ನೀವು ಪೆಂಡೆಂಟ್ನ ಅಬ್ಸರ್ವ್ ಮಾಡ್ತಿರ್ಬೋದು, ಜುಮ್ಕಾ ರೀತಿ ಇರುವಂಥದ್ದು. ತುಂಬಾ ಚೆನ್ನಾಗಿದೆ ಡಿಸೈನ್. ನಿಮಗೆ ಆ್ಯಂಟಿಕ್ ಫಿನಿಶ್ ಅಥವಾ ಬ್ಲ್ಯಾಕ್ ಫಾಲಿಶ್ ಮ್ಯಾಟ್ ಫಿನಿಶ್ ಬೇಕು ಅಂತ ಹೇಳಿದ್ರು ಕೂಡ ಅವರು ನಿಮಗೆ ಮಾಡಿಕೊಡ್ತಾರೆ. ಇದು ನೋಡಿ ಅಷ್ಟೇ, 20 ಗ್ರಾಮಲ್ಲಿ ಅವೈಲೇಬಲ್ ಇರುವಂತಹ ಸ್ವಲ್ಪ ಮಾವಿನಕಾಯಿ ಡಿಸೈನ್ ಅಂತಲೇ, ಮ್ಯಾಂಗೋ ಡಿಸೈನಲ್ಲಿ ಸಿಗುವಂತಹ ಹಾರಂ ಅಂತಲೇ ಹೇಳ್ಬೋದು. ಇದಕ್ಕೆ ನೀವು ಪೆಂಡೆಂಟ್ ನಿಮ್ದಿದ್ರೆ ಅದನ್ನು ಕೂಡ ಓಪನಬಲ್ ಪೆಂಡೆಂಟ್ ಕೂಡ ಸಿಗುತ್ತೆ, ಅದನ್ನು ಕೂಡ ನೀವು ಇದಕ್ಕೆ ಹಾಕಿ ವೇರ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಕೇವಲ 20 ಗ್ರಾಮಲ್ಲಿ ಅವೈಲೇಬಲ್ ಇರುವಂತಹ ಲಾಂಗ್ ಹಾರಗಳು. ನೆಕ್ಸ್ಟ್, ಆಲ್ರೆಡಿ ನಾನು ಒಂದು ಡಿಸೈನ್ ನಿಮಗೆ ತೋರಿಸಿದ್ದೀನಿ ಜುಮ್ಕಾ ಡಿಸೈನಲ್ಲಿ ಇರುವಂಥದ್ದು, ಅದು ಬಂದು 34 ಗ್ರಾಮ್ಸಲ್ಲಿ ಇತ್ತು. ಇದು ಬಂದು 31 ಗ್ರಾಮ್ಸಲ್ಲಿ ಇದೆ, ಅದಕ್ಕಿಂತ ಸ್ವಲ್ಪ ಕಡಿಮೆ ಆಗಿದೆ. ಅರೌಂಡ್ 30 ಗ್ರಾಮ್ಸಲ್ಲಿ ನಿಮಗೆ ಈ ರೀತಿಯ ಲಾಂಗ್ ಹಾರಗಳು ಪರ್ಚೇಸ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್. ಮತ್ತು ಆದಷ್ಟು ಅಲ್ಟ್ರಾ ಲೈಟ್ ವೈಟ್ ಗ್ರಾಮ್ಸಲ್ಲಿ ಲಾಂಗ್ ಹಾರ ಕಲೆಕ್ಷನ್ಸ್ಗಳು ಇವಾಗ ಟ್ರೆಂಡ್ ಆಗ್ತಿರೋದ್ರಿಂದ ನೀವು ನೋಡಲಿಕ್ಕೂ ಕೂಡ ವೆರೈಟೀಸ್ ಆಫ್ ಕಲೆಕ್ಷನ್ಸ್ಗಳು ಸಿಗುತ್ತೆ, ಮತ್ತು ವೇರ್ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ಈ ಕಲೆಕ್ಷನ್ಸ್ 916 ಹಾಲ್ಮಾರ್ಕಲ್ಲಿ ಇರುವಂತಹ ಕಲೆಕ್ಷನ್ಸ್ಗಳನ್ನೇ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನೋಡಿ, ಮ್ಯಾಂಗೋ ಡಿಸೈನಲ್ಲಿ ಇರುವಂತಹ ನೆಕ್ಸ್ಟ್ ಲಾಂಗ್ ಹಾರ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಜಸ್ಟ್ 42 ಗ್ರಾಮ್ ಅಂತ ಅನಿಸೋದೇ ಇಲ್ಲ, ಅರೌಂಡ್ 60-50 ಗ್ರಾಮ್ಸ್ ಇದೆ ಅನ್ನೋಷ್ಟು ಫೀಲ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಡಿಸೈನ್ಸ್ಗಳು ಕೂಡ ಅಷ್ಟೇ ಯುನೀಕ್ ಆಗಿದೆ. ಇದು ನೋಡಿ, 22 ಗ್ರಾಮಲ್ಲಿ ಅವೈಲೇಬಲ್ ಇರುವಂತಹ, ಕೆಳಗಡೆ ರೂಬಿ ಬಿಟ್ಸ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ರೂಬಿ ಬೇಡ ಅಂತ ಹೇಳಿದ್ರೆ ಎಮರಾಲ್ಡ್ ಬಿಟ್ಸ್ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಪರ್ಲ್, ಹವಳ ಈ ರೀತಿ ಯಾವುದೇ ಬಿಟ್ಸ್ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಜನಕ್ಕೆ ಲಾಂಗ್ ಹಾರದಲ್ಲಿ ಈ ರೀತಿಯ ಕಲರ್ ಕಾಂಬಿನೇಷನ್ ಬಿಟ್ಸ್ ಇಲ್ಲ ಅಂದರೆ ಇಷ್ಟ ಆಗಲ್ಲ. ಸೊ ಲುಕ್ಕು ಇರಲ್ಲ. ಹೇಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಬಿಟ್ಸ್ ಕಾಂಬಿನೇಷನಲ್ಲಿ ಇದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು. ಇದು ನೋಡಿ, ಕಾಸಿನ ಲಾಂಗ್ ಹಾರ ಡಬಲ್ ಲೇಯರಲ್ಲಿ ಇರುವಂತಹ ಪೆಂಡೆಂಟ್ ಬಂದಿದೆ. ಇದರ ಗ್ರಾಮ್ಸ್ ನೋಡೋದಾದರೆ 64 ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂಥದ್ದು. ತುಂಬಾ ಚೆನ್ನಾಗಿದೆ ಡಿಸೈನ್, ತುಂಬಾ ಗ್ರ್ಯಾಂಡ್ ಆಗಿದೆ, ಹೆವಿಯಾಗಿ ಕೂಡ ಇದೆ. ನೆಕ್ಸ್ಟ್, ಎರಡು ಲೇಯರ್ ಡಬಲ್ ಲೇಯರಲ್ಲಿ ಇರುವಂಥ ಲಾಂಗ್ ಹಾರ ತೋರಿಸ್ತಾ ಇದ್ದೀನಿ ನೋಡಿ. ಇದು ಕೇವಲ 30 ಗ್ರಾಮ್ 700 ಮಿಲಿಯಲ್ಲಿ ಅವೈಲೇಬಲ್ ಇರುವಂಥದ್ದು. ಎಷ್ಟು ಚೆನ್ನಾಗಿದೆ. ಆದಷ್ಟು ಲೈಟ್ ವೈಟ್ ಗ್ರಾಮ್ಸ್ ಅಂತ ಹೇಳಿದ್ರೆ ಇವಾಗಂತೂ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ನೋಡಲಿಕ್ಕೆ ಸಿಗುತ್ತೆ. ಮತ್ತು ನಿಮಗೆ ಯಾವುದಾದ್ರೂ ಡಿಸೈನ್ಸ್ಗಳು ಇಷ್ಟ ಆಗಿದೆ, ಬೈ ಮಾಡಬೇಕು ಅದೇ ಜ್ಯುವೆಲ್ರಿ ಶಾಪಲ್ಲಿ ಬೈ ಮಾಡಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಡಿಸೈನ್ಸ್ಗಳನ್ನ ನಾನು ತೋರಿಸ್ತಾ ಇದ್ದೀನಿ
ಅದೇ ಜ್ಯುವೆಲ್ರಿ ಶಾಪ್ ನೇಮ್ ಮತ್ತು ಅವ್ರದ್ದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಎರಡೂ ಕೂಡ ನಾನು ವೀಡಿಯೋದಲ್ಲೇ ಮೆನ್ಷನ್ ಮಾಡಿದ್ದೀನಿ. ಪ್ಲೀಸ್ ಹೋಗಿ ಚೆಕ್ ಮಾಡಿ, ನೋಡ್ತಾ ಇರ್ಬೋದು ವೀಡಿಯೋನ. ಇದು ನೋಡಿ, ಒಂಥರ ಪಿಕಾಕ್ ಡಿಸೈನ್ ಇದೆ ಮತ್ತು ಲಕ್ಷ್ಮೀದೇವಿ ಡಿಸೈನ್ ಬಂದಿದೆ, ತುಂಬಾ ಚೆನ್ನಾಗಿದೆ ಡಿಸೈನ್. ಕಾಸು ಕೂಡ ಕಾಸಿನ ಮೇಲೆ ಲಕ್ಷ್ಮೀದೇವಿ ಡಿಸೈನ್ ಬಂದಿದೆ ಮತ್ತು ಅದಕ್ಕೆ ಮೇಲ್ಗಡೆ ಪಿಕಾಕ್ ಡಿಸೈನ್ ಬಂದಿದೆ, ತುಂಬಾ ಚೆನ್ನಾಗಿದೆ. ಕಾಸುಗಳನ್ನ ಕೂಡ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಒನ್ ಬೈ ಒನ್ ತುಂಬಾ ತಿಕ್ಕಾಗಿ ಪ್ಲೇಸ್ ಮಾಡಿದ್ದಾರೆ. ಇದರ ಗ್ರಾಮ್ಸ್ ನೋಡೋದಾದರೆ 85 ಗ್ರಾಮ್ ಅಲ್ಲಿ ಅವೈಲೇಬಲ್ ಇರುವಂತಹ ಲಾಂಗ್ ಹಾರ ಅಂತಾನೆ ಹೇಳ್ಬೋದು. ಇದು ನೋಡಿ ಸ್ವಲ್ಪ 22 ಗ್ರಾಮ್ಸ್ ಇಂದ 30 ಗ್ರಾಮ್ಸ್ ಅಲ್ಲಿ ಇರುವಂತಹದ್ದ ನೆಕ್ಲೆಸ್ಗಳನ್ನ ತೋರಿಸ್ತಾ ಇದ್ದೀನಿ. ಅಂದರೆ ಯಾವ ರೀತಿ ಇರುತ್ತೆ ಡಿಸೈನ್ಸ್ಗಳು, ಯಾವ ರೀತಿ ನೀವು ಬೈ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ, ಮತ್ತು ಎಲ್ಲಿ ಅವೈಲೇಬಲ್ ಇದೆ ಅನ್ನೋದು ಕೂಡ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ, ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಅಥವಾ ನೀವು ಆರ್ಡರ್ ಹೆಂಗೆ ಪ್ಲೇಸ್ ಮಾಡೋದು ಏನು, ಅಥವಾ ಅವ್ರದ್ದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಏನಾದರೂ ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು, ಖಂಡಿತ ನಾನು ಆನ್ಸರ್ ಮಾಡ್ತೀನಿ. ಮತ್ತು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ನೋಡಲಿಕ್ಕೆ ನೀವು ನೋಡ್ತಾ ಇರ್ಬೋದು ಆದಷ್ಟು ಲಾಂಗ್ ಹಾರಮ್ ಕಲೆಕ್ಷನ್ಸ್ ಅಂತ ಹೇಳಿದ್ರೆ 12-15 ಗ್ರಾಮ್ಸಿಂದ ಎಲ್ಲ ನೀವು ಲಾಂಗ್ ಹಾರಮ್ ಪರ್ಚೇಸ್ ಮಾಡ್ಬೋದು. ಇನ್ನು ವೆರೈಟೀಸ್ ಆಫ್ ಕಲೆಕ್ಷನ್ಸ್, ಟ್ರೆಂಡಿಂಗ್ ಡಿಸೈನ್ಸ್ಗಳು ಬೇಕು ಅಂತ ಹೇಳಿದ್ರೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಐ ಹೋಪ್ ಅವ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗ್ಬೋದು, ಅವರು ಕೂಡ ಡಿಸೈನ್ಸ್ಗಳು ಹುಡುಕ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಡಿಸೈನ್ಸ್ಗಳು ಇಷ್ಟ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಇವತ್ತಿನ ಏನೆಲ್ಲ ನಾನು ಡಿಸೈನ್ಸ್ಗಳು ಕಲೆಕ್ಷನ್ಸ್ಗಳನ್ನ ಇವತ್ತಿನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ, ಇದೆಲ್ಲ ಬಂದು 916 ಹಾಲ್ಮಾರ್ಕಲ್ಲಿ ಇರುವಂಥದ್ದು. ಇನ್ನು ಗೋಲ್ಡ್ ಪ್ಯೂರಿಟಿ ನೋಡೋದಾದರೆ, ಗೋಲ್ಡ್ ಪ್ಯೂರಿಟಿ ಬಂದು 22 ಕ್ಯಾರೆಟ್ ಗೋಲ್ಡ್ ಪ್ಯೂರಿಟಿಯಲ್ಲಿ ಇವತ್ತಿನ ಈ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಡಿಸೈನ್ಸ್ಗಳು ಬಂದು, ಅಂದರೆ ಮೇಜರ್ ಆಲ್ಮೋಸ್ಟ್ ಒಂದು 80-70% ಡಿಸೈನ್ಸ್ಗಳೆಲ್ಲ ಬಂದು ಕನಕ ಗೋಲ್ಡ್ ಮೈಸೂರು ಇಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ಸ್ಗಳನ್ನೇ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ತುಂಬಾ ಟ್ರೆಂಡಿಂಗಲ್ಲಿ ಇರುವಂತಹ ಡಿಸೈನ್ಸ್ಗಳಂತಲೇ ಹೇಳ್ತೀನಿ. ಇದರಲ್ಲಿ ತೋರಿಸ್ತಿರುವಂತಹ ಡಿಸೈನ್ಸ್ಗಳಲ್ಲಿ ನಿಮಗೆ ಸ್ವಲ್ಪ ಕಸ್ಟಮೈಸೇಷನ್ ಬೇಕು, ಆಲ್ಟ್ರೇಷನ್ ಬೇಕು, ನಮಗೆ ಸ್ವಲ್ಪ ಚೇಂಜಸ್ ಬೇಕು ಅಂತ ಹೇಳಿದ್ರು ಕೂಡ ಅವರು ಮಾಡಿಕೊಡ್ತಾರೆ. ಮತ್ತು ವಿಡಿಯೋ ಕಾಲಿಂಗ್ ಫೆಸಿಲಿಟಿ ಕೂಡ ಇರೋದ್ರಿಂದ ವಿಡಿಯೋ ಕಾಲಿಂಗಲ್ಲಿ ನೀವು ಕಾಲ್ ಮಾಡಿದ್ರೆ ಅವರು ಕಂಪ್ಲೀಟಾಗಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ವಿಡಿಯೋ ಕಾಲಿಂಗಲ್ಲಿ ನಿಮಗೆ ಯಾವ ರೀತಿಯ ಡಿಸೈನ್ಸ್ಗಳು ಬೇಕು ಅಂತ ಹೇಳಿದ್ರು ಕೂಡ ತೋರಿಸ್ತಾರೆ. ಅಥವಾ ನೀವು ಪರ್ಸ್ನಲಿ ಹೋಗಿ ಕೂಡ ಶಾಪ್ನ ವಿಸಿಟ್ ಮಾಡಿ ಅಲ್ಲಿ ಕೂಡ ನೋಡ್ಬೋದು. ಇಲ್ಲಿ ನೋಡೋದಕ್ಕಿಂತ ಅಲ್ಲಿ ತುಂಬಾ ಡಿಫ್ರೆಂಟಾಗಿ ಕಾಣುತ್ತೆ. ಅಂದರೆ ನ್ಯಾಚುರಲ್ ಡೇ ಲೈಟ್ಗೂ ಮತ್ತು ಲೈಟ್ ಎಫೆಕ್ಟ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ನ್ಯಾಚುರಲ್ ಡೇ ಟೈಮಲ್ಲಿ ಬೇರೆ ರೀತಿ ಕಾಣುತ್ತೆ, ಮತ್ತು ಲೈಟಿಂಗ್ ಎಫೆಕ್ಟಲ್ಲಿ ಬೇರೆ ರೀತಿ ಕಾಣುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಯಾವುದು ಕನ್ವೀನಿಯಂಟ್ ಅನಿಸುತ್ತೆ, ನಿಮಗೆ ಯಾವುದು ಹೋಗ್ಬೋದು ಅಥವಾ ಆನ್ಲೈನಲ್ಲೇ ಪರ್ಚೇಸ್ ಮಾಡೋದು ಅನಿಸುತ್ತೆ, ನಿಮ್ಮದು ಹೆಂಗಿದೆ ಸಿಚುವೇಶನ್ ಅದನ್ನು ನೋಡಿ ನೀವು ಆರ್ಡರ್ನ ಪ್ಲೇಸ್ ಮಾಡ್ಕೋಬೋದು. ಅದು ಕೂಡ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ತೀನಿ. ಇದು ನೋಡಿ 40 ಗ್ರಾಮ್ಸಲ್ಲಿ ಇರುವಂಥದ್ದು, ಲೈಕ್ ಚಾಂದ್ಬಾಲಿ ಇಯರಿಂಗ್ಸ್ ಟೈಪ್ ಡಿಸೈನಲ್ಲಿ ಇರೋವಂಥದ್ದು. ಇದಕ್ಕೆ ಮ್ಯಾಚ್ ಆಗೋ ರೀತಿ ನೀವು ಒಂದು ಅರೌಂಡ್ 4-5 ಗ್ರಾಮ್ಸಲ್ಲಿ ಚಾಂದ್ಬಾಲಿ ಇಯರಿಂಗ್ಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ನೋಡಲಿಕ್ಕೂ ಕೂಡ ಅಷ್ಟೇ ಸುಂದರವಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಇವತ್ತಿನ ಈ ಲಾಂಗ್ ಹಾರಮ್ ಕಲೆಕ್ಷನ್ಸ್ಗಳು ಡಿಸೈನ್ಸ್ಗಳು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಈ ವಿಡಿಯೋಸ್ನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ. ಇದು ನೋಡಿ ಮ್ಯಾಂಗೋ ಡಿಸೈನ್ ಅಂತಲೇ ಹೇಳ್ಬೋದು, ಮಾವಿನ ಹಾರ, ಮಾವಿನ ಡಿಸೈನಲ್ಲಿ ಇರುವಂಥ ಹಾರ. ಇದ್ರ ಗ್ರಾಮ್ಸ್ ನೋಡೋದಾದರೆ 50 ಗ್ರಾಮಲ್ಲಿ ಇರುವಂತಹ ಲಾಂಗ್ ಹಾರಮ್ ಇದು. ಮತ್ತು ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತೀನಿ. ನಿಮಗೆ ಯಾವ ರೀತಿಯ ಕಲೆಕ್ಷನ್ಸ್ಗಳು ಬೇಕು ಅನ್ನೋದು ಕೂಡ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಖಂಡಿತ ನಾನು ಆ ರೀತಿಯ ಕಲೆಕ್ಷನ್ಸ್ಗಳನ್ನ ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.